ಟ್ರಿಪಲ್ ಫೈವ್ ಡಿಟಿ ಎಂಟಿ ಅರ್ಪಿಸುವ ಕರ್ನಾಟಕ ಎಂಜಲ್ಸ್ 2023 ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ನಡೆಯಲಿರುವ ರಾಜ್ಯ ಮಟ್ಟದ ಐತಿಹಾಸಿಕ ರೆಡ್ ಕಾರ್ಪೆಟ್ ಫ್ಯಾಷನ್ ಶೋ ಗೃಹಿಣಿಯರು ಹುಡುಗಿಯರು ಮತ್ತು ಮಕ್ಕಳಿಗೆ ಮಾತ್ರ ಈ ಇವೆಂಟ್ಸ್ ನಲ್ಲಿ ಭಾಗವಹಿಸಲು ಅವಕಾಶ ರಿಜಿಸ್ಟರ್ ಮಾಡಿಸಲು ಸಂಪರ್ಕಿಸಿ ಫ್ಯಾನ್ ಬ್ಯಾಲೆನ್ಸ್ 6364602333 ನಮಸ್ಕಾರ ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ಅಪೂರ್ವ ಇಂದಿನ ಗಡಿನಾಡು ಶಾಲೆಗಳು ಉಳಿಯಬೇಕಾದ್ರೆ ಕನ್ನಡ ಶಾಲೆ ಪ್ರಾರಂಭಿಸಿ 2 ವರ್ಷ ನಡೆಸಿ 3ನೇ ವರ್ಷಕ್ಕೆ ಅನುದಾನ ನೀಡೋ ಕುರಿತು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಕ್ಯಾಬಿನೆಟ್ ನಲ್ಲಿ ಇಡಲಾಗುವುದು ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಭರವಸೆ ನೀಡಿದರು ರಾಯಭಾಗ ತಾಲೂಕಿನ ಎಡ್ರಾವ ಗ್ರಾಮದಲ್ಲಿ ಕೆಲಿ ಕನ್ನಡ ಮಾಧ್ಯಮ ಶಾಲೆಯ ನೂತನ ಕಟ್ಟಡವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಭಾಷೆ ಉಳಿಸಬೇಕು ಎಂದು ಡಾಕ್ಟರ್ ಪ್ರಭಾಕರ ಕೋರೆ ಅವರ ಕಳಕಳಿ ಮೆಚ್ಚುವಂತದ್ದು ಗಡಿಭಾಗದಲ್ಲಿರುವ ಕನ್ನಡ ಶಾಲೆಗಳಿಗೆ ಖಂಡಿತವಾಗಿ ಗಂಭೀರವಾಗಿ ಯೋಚಿಸಿ ಸಲಹೆ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ನಲ್ಲಿ ಇಡಲಾಗುವುದು ಸರ್ಕಾರಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಸರ್ಕಾರಿ ಶಿಕ್ಷಣಕ್ಕೆ ಯಾವುದೇ ಹಿಂದೆಟ್ಟು ಹಾಕಿಲ್ಲ ಸಾವಿರಾರು ಕೋಟಿ ಖರ್ಚು ಮಾಡುತ್ತಾ ಬರಲಾಗುತ್ತಿದೆ ಎಂದರು ನಂತರ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ ಕೋರೆ ಮಾತನಾಡಿ ಕನ್ನಡ ಭಾಷೆ ಉಳಿಸಿ ಬೆಳೆಸುವಲ್ಲಿ ಕೆಎಲ್ಇ ಪಾತ್ರ ಬಹಳ ಮುಖ್ಯವಾಗಿದೆ ಗಡಿನಾಡು ಎಂದರೆ ರಾಯಭಾಗ ತಾಲೂಕಿನ ಹಳ್ಳಿಗಳಲ್ಲಿ ಮರಾಠಿ ಶಾಲೆಗಳಿದ್ದವು ಈಗ ಇಲ್ಲಿ ಕೆಎಲ್ಇ ಕನ್ನಡ ಶಾಲೆ ಪ್ರಾರಂಭಿಸಿ ಕನ್ನಡ ಭಾಷೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರವಾಗಿದೆ ಎಂದರು ಗಡಿನಾಡು ಶಾಲೆಗಳಿಗೆ ಉಳಿಯಬೇಕಾದ್ರೆ ಕನ್ನಡ ಶಾಲೆ ಪ್ರಾರಂಭಿಸಿ 2 ವರ್ಷ ನಡೆಸಿ 3ನೇ ವರ್ಷಕ್ಕೆ ಎಲ್ಲ ಸಿಬ್ಬಂದಿಗಳ ವೇತನ ಹೆಚ್ಚಳ ಮಾಡಬೇಕು ಸಚಿವ ಬಿಸಿ ನಾಗೇಶ್ ಅವರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಮಹಾಂತೇಶ ಕೌಜರಗಿ ಶಾಸಕ ದುರ್ಯೋಧನ ಐಹೊಳೆ ರಾಜಮುನ್ನೋಳಿ ಮಹಾಂತೇಶ ಕವಟಗಿಮಠ ಅಮಿತ್ ಕೋರೆ ಭರತೇಶ್ ಬನ್ನವಣೆ ಮಲ್ಲಿಕಾರ್ಜುನ ಕೋರೆ ಸೇರಿ ಅನೇಕರು ಉಪಸ್ಥಿತರಿದ್ದರು ವರದಿಗಾರರು ರಾಜಕೋಳಿ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ಅದು ಬಾರ್ಡರ್ ಅಲ್ಲಿ ಇರುವಂತ ಗ್ರಾಮದಲ್ಲಿ ಇಷ್ಟು ಒಳ್ಳೆಯ ಶಾಲೆಯನ್ನು ಮಾಡಿದ್ದಾರೆ ಅಂತ ನೋಡಿದಾಗ ಇದನ್ನ ಕಣ್ಮುಂದೆ ಇವತ್ತು ನಿಮ್ಮೆಲ್ಲರನ್ನೂ ನೋಡಿದಾಗ ಇಷ್ಟು ಸಂತೋಷ ಆಗ್ತಾ ಇದೆ ನಾನು ಶಿಕ್ಷಣ ಮಂತ್ರಿಯಾಗಿ ಪ್ರಭಾಕರ್ ಕೋರೆ ಅವರ ಟೀಮ್ಗೆ ಅವರ ಒಟ್ಟು ಕೆಎಲ್ಇ ಸೊಸೈಟಿಯ ಎಲ್ಲ ಪಾಲುದಾರರಿಗೆ ನಾನು ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ಯಾಕಂದ್ರೆ ಪೇಶ್ವೆಯವ್ರ ಕಾಲ ಪೇಶ್ವೆಯವರು ಕನ್ನಡವನ್ನು ಮುರಿದು ಮರಾಠ ಮಾಡಲಿಕ್ಕೆ ಧಾರವಾಡ ಹರಿಹರತಕ ಮರಾಠಿ ಜೈಲುಗಳನ್ನು ಪ್ರಾರಂಭ ಮಾಡಿತ್ತು ಆ ಕಾಲ ಮೊದಲನೇ ಸಲ ಕನ್ನಡವನ್ನು ಹುಚ್ಚಿ ಹುಚ್ಚಿ ಕನ್ನಡವನ್ನು ಪ್ರಸಾರ ಮಾಡಿದ್ದ ಧಾರವಾಡ ಕೆಳಕ್ಕೆ ನಮ್ಮ ರುದ್ರಗೌಡರು ಮಾತಾಡ ರುದ್ರಗೌಡಿಗೆ ಶ್ರೇಯಸ್ ಹೋಗ್ತದೆ ಅದರ ನಂತರ ಕೆಎಲ್ಇ 1916